ದಲಿತರ ಕಾಲೋನಿ ಸಮೀಪದಲ್ಲಿ ಪ್ರಾರಂಭಿಸಿರುವ ವೈನ್ ಸ್ಟೋರ್ ಅನ್ನು ತೆರವುಗೊಳಿಸಲು ಮನವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತುಮಕೂರಿನ ಗುಬ್ಬಿ ಗೇಟ್ ರಿಂಗ್ ರಸ್ತೆಯಿಂದ ಶಿರಾಗೇಟ್ ರಸ್ತೆಯ ಮಾರ್ಗದಲ್ಲಿ ಅಂದರೆ ದಿಬ್ಬೂರು ಗೇಟ್ ಹತ್ತಿರ ನೂತನವಾಗಿ ಶ್ರೀನಿವಾಸ ವೈನ್ ಪ್ರಾರಂಭವಾಗಿದ್ದು, ಇದರಿಂದ ಸ್ಥಳೀಯ ನಾಗರಿಕರಿಗೆ ಅದರಲ್ಲಿಯೂ ದಲಿತ ಕಾಲೋನಿ ಹತ್ತಿರದಲ್ಲೇ ತೆರೆದಿರುವ ಪ್ರಯುಕ್ತ ಇಲ್ಲಿನ ಸಾರ್ವಜನಿಕರು ಸೇರಿದಂತೆ ಮಕ್ಕಳು ಸಹ ಅಡ್ಡದಾರಿ ಹಿಡಿಯುವ ಸಾಧ್ಯತೆಗಳು ಬಹಳವಿದ್ದು ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಅವಕಾರಿ ಉಪ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ಮನವಿ ಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದ್ರಕುಮಾರ್ ಡಿಕೆ, ದರ್ಶನ್ ಬಿಆರ್, ಲಕ್ಷ್ಮೀನಾರಾಯಣ ಎಸ್, ಶ್ರೀನಿವಾಸ್, ಇಮ್ರಾನ್, ತನ್ವೀರ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಉದಯಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ ಬಂಧುಗಳೇ, ಏನಿವತ್ತು ಅಬಕಾರಿ ರೂಪ ಹೈಕ್ಸ್ ಇರೋದು. ಇವತ್ತು ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಏನ್ ಮನವಿ ಅಂತ ಉದ್ದೇಶ ಅಂತಂದ್ರೆ, ಏನು ದಿಬ್ಬೂರು ರಿಂಗ್ ರಸ್ತೆ ರಿಂಗ್ ರೋಡ್ ಆತಾತ ಈಗ ಹೊಸದಾಗಿ ರಿಂಗ್ ರಸ್ತೆ ಆಗಿದೆ. ಆ ರಿಂಗ್ ರಸ್ತೆಯಲ್ಲಿ ಶ್ರೀನಿವಾಸ ವೈನ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ವೈನ್ಸ್ ಶಾಪ್ ಓಪನ್ ಮಾಡಿದ್ದಾರೆ. ಹಂಗಾಗಿ ಆ ಕೂಡ್ಲೆ ಆ ವೈನ್ ಶಾಪ್ ನ ರದ್ದುಗೊಳಿಸ್ಬೇಕು. ಯಾವ್ದೇ ರೀತಿ ಅವ್ರಿಗೆ ಅನುಮತಿ ಕೊಟ್ಟಿದ್ರು ಅಥವಾ ಅಲ್ಲಿಂದ ಬೇರೆ ಕಡೆಯಿಂದ ಶಿಫ್ಟ್ ಆಗಿದ್ರು ಯಾವ್ದೇ ಕಾರಣಕ್ಕೂ ಅಲ್ಲಿ ಆಗ್ಬಾರ್ದು. ಏನಪ್ಪ ಉದ್ದೇಶ ಅಂತಂದ್ರೆ, ಅಲ್ಲಿ ಏನ್ ದಿಬ್ಬೂರ್ಗ ರೋಡ್ ರಿಂಗ್ ರಸ್ತೆ ಇರ್ತಕ್ಕಂಥದ್ದೆಲ್ಲ ನಮ್ ದಲಿತ ಕುಟುಂಬಗಳು ವಾಸ ಮಾಡ್ತಕ್ಕಂತ ಕುಟುಂಬಗಳು ಇರ್ತಕ್ಕಂಥದ್ದು. ಅಲ್ಲಿ ಏನು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಏನು ದುಶ್ಚಟಕ್ಕೆ ಬಲಿಯಾಗಿ ಏನು ಡ್ರಿಂಕ್ಸ್ ಬಲಿಯಾಗಿ ಅವರ ಜೀವನಗಳನ್ನ ಹಾಳು ಮಾಡ್ಕೊಂತ ಇದ್ದಾರೆ. ಅವರು ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾವೆ. ಇವತ್ತು ತಂದೆ ಎಷ್ಟೋ ಜನ ತಂದೆ ಇಲ್ಲ ತರ ಪರಿಸ್ಥಿತಿ ಬದುಕ್ತಿದ್ದಾವೆ. ಆಕ್ಸಿಡೆಂಟ್ ಆಗಿ ಅಕಾಲಕ್ಕೆ ಹೋಗಿ ಮರಣ ಹೊಂದಿದ್ದಾರೆ. ಅಂತದ್ದು ಹಿತದೃಷ್ಟಿ ಇಟ್ಕೊಂಡು ನಾನು ಇವತ್ತು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಅದನ್ನ ಕೂಡ್ಲೆ ವಜಾ ಮಾಡ್ಬೇಕು. ಅದನ್ನ ಇವತ್ತು ಯಾವ್ದೇ ಕಾರಣಕ್ಕೂ ಅಲ್ಲಿ ವೈನ್ಸ್ ಆಗ್ಬಾರ್ದು. ಏನು ಅದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಏನು ಅಬಕಾರಿ ಇಲಾಖೆ ಇರ್ಬೋದು, ಅದು ಕೂಡಲೇ ರದ್ದುಗೊಳಿಸ್ಬೇಕು. ನಾವು ಒಂದೇ ಒಳ್ಳೆ ಸೌಜನ್ಯದಿಂದ ಅವ್ರಿಗೆ ಈಗ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟು ಮುಂದಿನ ದಿನಗಳು ಏನಾದರೂ ಅದನ್ನ ಅತಸ್ಥಿತಿ ಏನೋ ಮುಂದುವರಿಸ್ತು ಅಂತಂದ್ರೆ, ನಾವು ಇಲ್ಲ ಅಲ್ಲೇನೆ ವೈನ್ಸ್ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಅಲ್ಲಿ ಹೆಣ್ಣು ಮಕ್ಕಳುಗಳನ್ನ ನಮ್ಮ ಸಂಘಟನೆ ಎಲ್ಲ ಸೇರಿ ನಮ್ಮ ಕಲೆಗಳನ್ನೆಲ್ಲ ಕಿಂಡಿಸ್ಕೊಂಡು ಅಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಕೂಡ್ಲೇ ಅದನ್ನ ಸ್ಥಗಿತಗೊಳಿಸ್ಬೇಕು. ಯಾವ್ದೇ ಕಾರಣಕ್ಕೂ ಅಲ್ಲಿ ಆಗ್ಲೇಬಾರ್ದು. ಅಲ್ಲಿ ರಿಂಗ್ ರಸ್ತೆ ಮೇನು ಸಿರಾ ಹೈವೇ ರೋಡ್ ಟಚ್ ಆಗಿರೋದ್ರಿಂದ ಅಲ್ಲಿ ಸಾರ್ವಜನಿಕರು ಓಡಾಡೋಕೆ ಭಾರಿ ತೊಂದರೆ ಆಗ್ತದೆ. ಆಮೇಲೆ ಏನು ಕುಡಿದ್ಬಿಟ್ಟು ಅಲ್ಲಿ ಏನೋ ಜಾಸ್ತಿ ಆಕ್ಸಿಡೆಂಟ್ ಆಗೋ ಸಂಭವಗಳು ಜಾಸ್ತಿ ಇದೆ. ಈ ಕೂಡ್ಲೇ ಅಲ್ಲಿ ದಲಿತ ಕುಟುಂಬಗಳು ವಾಸ ಆಗಿರೋದ್ರಿಂದ ಕೂಡ್ಲೇ ತೆರವುಗೊಳಿಸ್ಬೇಕು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಅಬಕಾರಿ ಇಲಾಖೆಗೆ ಒಂದು ಮನವಿ ಕೊಟ್ಟಿದ್ದೀವಿ, ಆ ಶ್ರೀನಿವಾಸ ವೈನ್ಸ್ ಏನಿದೆ ಅದನ್ನ ಅತಿ ವೇಗದಾಗೆ ಸ್ಥಳಾಂತರ ಮಾಡಬೇಕು. ಏನಕ್ಕೆ ಅಂದ್ರೆ ಅಲ್ಲಿ ಇನ್ನೂ ಪೂರ್ಣಗತಿ ಕಾಮಗಾರಿ ನಡೆದಿಲ್ಲ, ಕಾಮಗಾರಿ ನಡೀತಾ ಇದೆ. ಹಿಂದೆಗಡೆ ದುರ್ಸ್ಥಿತಿಯಲ್ಲಿದೆ, ಹಿಂದೆಗಡೆ ಬಯಲಿದೆ. ಆ ಬಯಲಿಗೆ ಹೆಣ್ಮಕ್ಳು ವ್ಯವಸಾಯ ಮಾಡೋದಿಕ್ಕೆ ಬರ್ತಾರೆ. ಅಲ್ಲಿ ದುಶ್ಚಟಕ್ಕೆ ಸೀಮಿತನೇ ಕಳ್ಕೊಂಡು ಜನಗಳೆಲ್ಲ ಮುಂದಿನ ಅನೈತಿಕ ಚಟುವಟಿಕೆಗಳಿಗೆ ಅಲ್ಲಿಗೆ ಸ್ಥಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ದಿನ ಮನವಿ ಸ್ಥಳಾಂತರ ಮಾಡ್ಬೇಕು ಅಂತೇಳಿ ಶ್ರೀನಿವಾಸ ಅವರನ್ನ ಒಂದು ಮನವಿ ಕೊಟ್ಟಿದ್ದೀವಿ ಅಬಕಾರಿ ಇಲಾಖೆಗೆ.